ಅಂದರೆ ಸೀತಾಫಲದ ಜಾತಿಗೆ ಸೇರಿದ್ದು. ಇದಕ್ಕೆ ಲಕ್ಷ್ಮಣ ಫಲ ಅಂತ ಹೇಳ್ತಾರೆ ಅಥವಾ ಸೋರ್ ಸೂಪ್ ಅಂತಲೂ ಹೇಳ್ತಾರೆ. ಇದು ಕ್ಯಾನ್ಸರಿಗೆ ಭಾಳ ಒಳ್ಳೆಯ ಔಷಧಿ. ಇದೆ ಇಲ್ಲಿ ನೋಡಿ ಜೋತಾಡ್ತಾ ಇದೆ, ಬೃಹದಾಕಾರದ ಹಣ್ಣು ಆ್ಯಕ್ಚುಲಿ. ಇದು ಎಷ್ಟು 4 KG ಬರ್ತದ? ಅಬ್ಬಾ ಪರಿಮಳ ಮತ್ತು ಇದು ನೋಡಿದ್ರೆ ಬೆರಳುಗಳು ಮತ್ತು ಮನಸ್ಸು ಅದು ಕಂಟ್ರೋಲ್ ಮಾಡ್ಕೋತಾ ಇಲ್ಲ. ಬಟ್ ಇರಲಿ, ನಮ್ಮಲ್ಲಿ ಇದರಲ್ಲಿ 8 KG ಬರೋ ಅಂತ ಒಂದು ವೆರೈಟಿನೂ ಬಂದಿದೆ ಈಗ. ಓ ಲಕ್ಷ್ಮಣ ಫಲದಲ್ಲ? ಹೌದು. ಹಲೋ, ಹಾಯ್, ನಮಸ್ಕಾರ, ನಾನು ಸತೀಶ್. ಇವತ್ತು ನಾನು ಹಿಂದೂ ಮನೆಯಲ್ಲಿದ್ದೀನಿ. ಹಣ್ಣಿನ ಕಾಶಿ ಅಂತ ಕರೆಸ್ಕೊಳ್ಳುವಂಥ ಈ ಜಾಗದಲ್ಲಿ ಹಣ್ಣುಗಳದ್ದೇ ಸ್ಪೆಷಲ್ಲು. ಎಸ್ಪೆಷಲಿ ಫೆಬ್ರವರಿ, ಮಾರ್ಚ್, ಏಪ್ರಿಲಲ್ಲಿ ಬಂದರೆ ನಿಮಗೆ ಎಲ್ಲೂ ನೋಡಿದ್ರು ಹಣ್ಣುಗಳು. ಅದರಲ್ಲಿ ಒಂದು ವಿಶೇಷವಾದಂಥ ಒಂದು ಫಲವನ್ನು ನಾನು ನಿಮಗೆ ಇವಾಗ ತೋರಿಸೋಕೆ ಹೊರಟಿದ್ದೀನಿ. ಸರ್ ನಮಸ್ತೆ. ನಮಸ್ತೆ. ಇವರು ರಾಜೇಂದ್ರ ಹಿಂದೂ ಮನೆ ಅಂತ, ಸಾಗರ ತಾಲೂಕಿನ ಹಿಂದೂ ಮನೆಯ ಈ ಒಂದು ಹಣ್ಣಿನ ತೋಟದ ಓನರ್. ಇವಾಗ ನಾವು ತೋರ್ಸೋಕೆ ಹೊರಟಿರೋದು ಇದೇ ಒಂದು ಮರ ನೋಡಿ. ಇದರ ಹೆಸರನ್ನು ತೋರ್ಸೋಕ್ಕಿಂತ ಮೊದಲು ಇದು ನೋಡೋಕ್ಕೆ ಹೇಗಿದೆ ಅನ್ನೋದನ್ನು ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡಿ, ಸುಮಾರು 25-30 ಫೀಟ್ ಎತ್ತರದಲ್ಲಿ ಬೆಳೆದಿರುವಂಥ ಮರ ಇದು. ಇದರಲ್ಲಿ ಯಾವ ಫಲ ನಾವು ಇವಾಗ ನಿರೀಕ್ಷೆ ಮಾಡ್ಬೋದು? ಇದಕ್ಕೆ ಇದು ಅನೋನಾ ಫ್ಯಾಮಿಲಿಯ ಒಂದು ಹಣ್ಣಿನ ಗಿಡ, ಅಂದರೆ ಸೀತಾಫಲದ ಜಾತಿಗೆ ಸೇರಿದ್ದು. ಇದಕ್ಕೆ ಲಕ್ಷ್ಮಣ ಫಲ ಅಂತ ಹೇಳ್ತಾರೆ ಅಥವಾ ಸೋರ್ ಸೂಪ್ ಅಂತಲೂ ಹೇಳ್ತಾರೆ. ಇದು ಕ್ಯಾನ್ಸರಿಗೆ ಭಾಳ ಒಳ್ಳೆಯ ಔಷಧಿ. ಲಕ್ಷ್ಮಣ ಫಲನ? ಲಕ್ಷ್ಮಣ ಫಲ. ಇದು ಮಲೆನಾಡಿನಲ್ಲೂ ಬೆಳೆಸಬಹುದು, ಎಲ್ಲ ಕಡೆನೂ ಬೆಳೆಸಬಹುದು. ಮತ್ತೆ ಯಾವ ಸೀಸನ್ ಅಲ್ಲಿ ಹಣ್ಣು? ಇದು ಸುಮಾರು ಎಲ್ಲ ಸೀಸನ್ ಅಲ್ಲೂ ಇರ್ತದೆ. ಇದು ಇದರಲ್ಲಿ ಒಂದು ಹುಳಿ ವೆರೈಟಿ, ಒಂದು ಸಿಹಿ ವೆರೈಟಿ ಎರಡಿದೆ. ಇದು ಈ ಮರ ಸಿಹಿ ವೆರೈಟಿ. ಸಿಹಿ ವೆರೈಟಿ, ಇನ್ನೊಂದು ಹುಳಿ ವೆರೈಟಿನೂ ಇದೆ ಮತ್ತೊಂದು ಕಡೆಗಿದೆ. ಈಗ ಕ್ಯಾನ್ಸರಿಗೆ ಅಂದ್ರೆ ಈಗ ಹಾಗಾದ್ರೆ ಔಷಧಿ ರೂಪದಲ್ಲಿ ಅಷ್ಟೇ ತಿನ್ಬೋದು ಅಥವಾ ನಾರ್ಮಲ್ ಆಗುತ್ತೆ? ನಾರ್ಮಲ್ ಆಗ ತಿನ್ಬೋದು. ಜ್ಯೂಸ್ ಗೀಸ್ ಬಹಳ ಚೆನ್ನಾಗ್ತದೆ ಇದು. ಹೌದಾ? ಹೌದು. ಈಗ ನಾರ್ಮಲ್ಲಿ ಮಾರ್ಕೆಟ್ ಅಲ್ಲಿ ಸಿಗುವಂತ ಸೀತಾಫಲದ ಹಣ್ಣಿನ ಸ್ವೀಟ್ನೆಸ್ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ? ತುಂಬಾ ಹುಳಿನ ಹೇಗೆ? ಇಲ್ಲ, ಅದಕ್ಕಿಂತ ಸ್ವಲ್ಪ ಹುಳಿ ಬರ್ತದೆ, ಆದ್ರೆ ಟೇಸ್ಟ್ ಅಲ್ಲಿ ಬಹಳ ವ್ಯತ್ಯಾಸ. ಬಹಳ ವ್ಯತ್ಯಾಸನ? ತುಂಬಾ ಜನ ಲಕ್ಷ್ಮಣ ಫಲನೇ ತುಂಬಾ ಇಷ್ಟಪಟ್ಟು ತಿನ್ನೋದು ನೋಡಿದ್ದೀನಿ ನಾನು. ಹೌದು ಹೌದು. ಹಾಗಾದ್ರೆ ಇದರ ಕಾಯಿನ ನೋಡಬಹುದು ನಾವು ಇವಾಗ? ಕಾಯಿನ ನೋಡಬಹುದು. ನಾನು ಒಂದು ಹಣ್ಣಾಗಿರ್ಬೇಕು. ಮೇಲ್ಗಡೆ ಇದೆ, ಕೊಯ್ಕೆ ಬರ್ತೇನೆ. ಕೊಯ್ಕೊಂಡೇ ಬರ್ತೀರಿ? ಓಕೆ. ಎಲ್ಲಿ ಕಾಣ್ತಾ ಇದೆ? ಮೇಲಿದೆ, ನಿಮ್ಗೆ ಕಾಣೋದಿಲ್ಲ ಅದು. ಹಾಗಾದ್ರೆ ನಾನೇ ಹತ್ತೇನೆ ಬಿಡಿ, ನಾನು ಕ್ಯಾಮ್ರಾ ತೆಗೆದುಕೊಂಡು, ಯಾಕಂದ್ರೆ ನೀವು ಹತ್ತೋಕ್ಕಿಂತ ಪಾಪ ನಮಗೆ ರೂಢಿ ಇದೆ, ತೊಂದರೆ ಇಲ್ಲ. ನಾನು ಕೊಯ್ಕೆ ಬರ್ತೇನೆ. ಬೇಡ ಬೇಡ ಬೇಡ, ನಾವೇ ಹತ್ತೋಣ. ಇವಾಗ 10-15 ವರ್ಷ ಬೇಡ, ಒಂದು 8-10 ವರ್ಷದಲ್ಲಿ ಇದೇ ರೀತಿ ಏಣಿ ಹಾಕ್ಕೊಂಡು ಹತ್ತುವ ಪರಿಸ್ಥಿತಿ ಬರ್ಬೋದು. ಬನ್ನಿ. ಇವಾಗ ನನಗೆ ಅವರು ಹೇಳಿರೋದು ಯಾವುದು ಅಂತ ಗೊತ್ತಾಯಿತು. ಇದೆ ಇಲ್ಲಿ ನೋಡಿ, ಜೋತಾಡ್ತಾ ಇದೆ, ಬೃಹದಾಕಾರದ ಹಣ್ಣು ಆ್ಯಕ್ಚುಲಿ. ಇದು ಎಷ್ಟು 4 KG ಬರ್ತದ? ಅಬ್ಬಾ 4 KG ಬರುತ್ತಂತೆ ನೋಡಿ. ಇದು ಅಬ್ಬಾ ಒಂದು ಮೀಡಿಯಂ ಗಾತ್ರದ ಹಲಸಿನಕಾಯಿಯ ಗಾತ್ರದಲ್ಲಿ ಬೆಳೆದಿದೆ ನೋಡಿ. ಇಷ್ಟು ದೊಡ್ಡದ ಸೀತಾಫಲ ಜಾತಿಗೆ ಸೇರಿದಂಥ ಒಂದು ಹಣ್ಣು ನೋಡಿ. ಇದು ಹಣ್ಣಾಗಿದೆಯಾ? ಒಂದು ನಿಮಿಷ ನಾನು ಮುಟ್ಟು ನೋಡ್ತೇನೆ. ಅವ್ರು ಹೇಳ್ತಾ ಇದ್ದಾರೆ ಕೆಳಗಿಂದ ಮೆತ್ತಗಾಗಿದ್ರೆ, ಅಂದರೆ ಸ್ವಲ್ಪ ಮೃದುವಾಗಿದ್ರೆ ಹಣ್ಣಾಗಿದೆ ಅಂತ. ಅನ್ಫಾರ್ಚುನೇಟ್ಲಿ ನನ್ನ ಪ್ರಕಾರ ಹಣ್ಣಾಗಿಲ್ಲ ಅನ್ಸುತ್ತೆ. ಗಟ್ಟಿನೇ ಇದೆಯಲ್ರಿ? ಹಣ್ಣಾಗಿಲ್ಲ ಇದು. ಓಹೋ, ನೋಡಿ ಇದಕ್ಕೆ ಸವಳಿ ಇದೆಯಲ್ಲ ಫುಲ್ಲು, ಈ ಒಂದು ಏನೋ ಜೀವಿ ಏನೋ ಅಂಟ್ಕೊಂಡಿದೆ ನೋಡಿ, ಫುಲ್ಲು ಸವಳಿ ಇದರ ಹಣ್ಣಿನ ಸುತ್ತಲಲ್ಲೂ ಇರುವಂಥದ್ದು. ಅದೇನೇ ಇರಲಿ, ಕಾಯಿ ಬಂದುಬಿಟ್ಟು ಬರೋದಂಗೆ 3.5-4 KG ಬೆಳೆಯುವಂಥದ್ದು. ಮತ್ತು ನೋಡಿ ಮರ ಇಷ್ಟು ಎತ್ತರವಾಗಿ ಬೆಳೆಯುತ್ತೆ. ಇನ್ನೊಂದು ವಿಶೇಷ, ನಾನು ನಮ್ಮಲ್ಲೂ ಕೂಡ ಇದೆ ಈ ಗಿಡ. ಇದರ ಎಲೆ ಸಿಕ್ಕಾಪಟ್ಟೆ ಸ್ಮೆಲ್ಲು. ಇದರ ಎಲೆಯನ್ನು ನೀವು ಮೂಗಿ ಹಿಡಿದ್ರೆ ಇದರದ್ದೇ ಆದಂಥ ಯುನೀಕ್ ಪರಿಮಳ ಇರುತ್ತೆ. ಗಿಡ ಹತ್ತಾ ಇದ್ದಾಗಲೇ ನಿಮ್ಗೆ ಗೊತ್ತಾಗುತ್ತೆ ಇದೇ ಲಕ್ಷ್ಮಣ ಫಲದ ಮರ ಅಂತ. ಆ ರೀತಿಯ ಹಣ್ಣಾಗುವಂಥದ್ದು. ಕ್ಯಾನ್ಸರಿಗೆ ರಾಮಬಾಣ ಅಂತಾರೆ. ಮಾರ್ಕೆಟಲ್ಲಿ 1,000 ರೂಪಾಯಿ KGನಾ? ಓ, ಎಲ್ಲಿ? ರಸಲ್ ಮಾರ್ಕೆಟ್ ಬೆಂಗಳೂರು, ಅಲ್ಲಿ ಹೆಚ್ಚಾಗಿ ಸಿಗತ್ತಂತೆ ಲಕ್ಷ್ಮಣ ಫಲ. ಕ್ಯಾನ್ಸರಿಗೆ ಔಷಧಿನ ಆಗೂ ಕೂಡ ತಿಂತಾರಂತೆ. ಬಟ್ ಎಲ್ಲ ಹಣ್ಣುಗಳು ಕಂಪೇರ್ ಮಾಡಿದ್ರೆ ಸ್ವಲ್ಪ ವಿರಳ ಅಲ್ವಾ? ಅಲ್ಲೊಂದು ಇಲ್ಲೊಂದು ಕಾಯಿ ಬರುತ್ತೆ. ಹೌದಾ? ಓಹೋ, ಹಾಗಿದ್ರೆ ಇದು ಬರೀ ತಿನ್ನೋಕೊಂದೇ ಅಲ್ಲ, ಸಾಂಬಾರಿಗೆ ಕೂಡ ಬಳಸ್ಬೋದು ಅಂತೀರಿ? ಇಲ್ಲೊಂದು ನೋಡಿದೆ, ಒಂದು ಹಣ್ಣಾಗಿ ಬಿದ್ದು ಹೋಗಿದೆ ನೋಡಿ. ಪೋಸ್ಟ್ ಮಾರ್ಟಮ್ ಈಗ ನೋಡಿ, ಇಲ್ಲಿ ಪೋಸ್ಟ್ ಮಾರ್ಟಮ್. ಅವರು ಕೊಯ್ಯೋಕ್ಕಿಂತ ಮೊದಲೇ ಬಲಿತು ಕೆಳಗೆ ಬಿದ್ದಿದೆ ನೋಡಿ. ಓಹೋಹೋ, ಯಪ್ಪ ನೋಡಿ, ಇಲ್ಲಿ ನೀವು ಕಾಣ್ಬೋದು ಅದು ಸ್ವಲ್ಪ ಹೊರಗಡೆ ಮುಳ್ಳು. ಸೇಮ್ ಸೀತಾಫಲದ ಪರಿಮಳನೇ ಬರುತ್ತಲ್ರಿ? ಓಹೋಹೋ, ಈಗ ತಿನ್ನಕ್ಕೆ ಯೋಗ್ಯ ಅಲ್ವಾ ಇದು? ಬೇಡ, ತಿನ್ನಕ್ಕೆ ಮನೆಯಲ್ಲೇ ಒಂದಿದೆ, ನಿಮ್ಗೆ ತೋರಿಸ್ತೇನೆ ಮತ್ತೆ. ಹೌದಾ? ಬಟ್ ಪರಿಮಳ ಮತ್ತು ಇದು ನೋಡಿದ್ರೆ ಬೆರಳುಗಳು ಮತ್ತು ಮನಸ್ಸು ಅದು ಕಂಟ್ರೋಲ್ ಮಾಡ್ಕೋತಾ ಇಲ್ಲ. ಬಟ್ ಇರಲಿ ನೋಡಿ, ಇದು
ಮರದಿಂದನೇ ಡೈರೆಕ್ಟ್ ಆಗಿ ಬಿದ್ದಂತ ಹಣ್ಣು, ಪರಿಮಳ ಕೂಡ ಸಿಕ್ಕಬಿಟ್ಟಿದೆ ಅಲ್ವಾ? ನೀವೇನಂದ್ರೆ ಅಡಿಗೆಗೂ ಕೂಡ ಅಡಿಗೆಗೆ ಬಳಸಬಹುದು, ಇದ್ರ ಪಲ್ಯ ಮಾಡಬಹುದು, ಸಾಂಬಾರ್ ಮಾಡಬಹುದು ಸ್ವಲ್ಪ ಎಳತಿದ್ದಾಗ. ಇದರಲ್ಲಿ ಗ್ರಾಫ್ಟಿಂಗ್ ಮತ್ತೆ ಇದು ಗ್ರಾಫ್ಟಿಂಗ್ ಸೀಡ್ಲಿಂಗ್ ಎರಡು ಬರ್ತದೆ. ಇದು ಬಹುಶಃ ಸೀಡ್ಲಿಂಗ್ ಮಾಡಿರೋ ಗಿಡ ಅನ್ಸುತ್ತಲ್ಲ. ಸೀಡ್ಲಿಂಗ್ ಅಥವಾ ಬೀಜದ ರೂಪದಲ್ಲಿ ಗಿಡವನ್ನು ಮಾಡ್ಬೇಕಂದ್ರೆ ನೋಡಿ ಈ ರೀತಿಯಲ್ಲಿ ಇರುವಂತ ಬೀಜ ಇದು. ಒಂದು ಕಾಫಿ ಬೀಜದಕ್ಕಿಂತ ಸ್ವಲ್ಪ ಗಾತ್ರದಲ್ಲಿ ದೊಡ್ಡದು, ಬಟ್ ಎಲ್ಲ ಬೀಜನೂ ಅದೇ ಅವರಾದಂಗೆ ಒಂದೇ ಕ್ವಾಲಿಟಿ ಅಥವಾ ಒಂದೇ ರೀತಿ ಹಣ್ಣು ಬರುತ್ತೆ ಅಂತ ಹೇಳಕ್ ಬರಲ್ಲ. ಪರಾಗಸ್ಪರ್ಶದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದ್ರೆ ಔಟ್ಪುಟ್ ಸ್ವಲ್ಪ ಬೇರೆ ತರ ಬರ್ಬೋದಲ್ರಿ? ಹೌದೌದು, ಡ್ರಾಫ್ಟಿಂಗ್ ಅದಕ್ಕೆ ಬೆಸ್ಟ್ ಉಪಾಯ ಅಂತೀರಿ. ಹೌದೌದು, ಓಕೆ. ಎಂಟು ಕೆಜಿ ಬರುವಂತ ಒಂದು ವೆರೈಟಿನೂ ಬಂದಿದೆ ಈಗ. ಲಕ್ಷ್ಮಣ ಫಲದಲ್ಲಿ ಬಹಳ ಚೆನ್ನಾಗಿದೆ ಹಣ್ಣು. ಅದು ನನ್ನ ಹತ್ರ ಇನ್ನು ಹಣ್ಣು ಆಗಿಲ್ಲ, ನೋಡ್ಬೇಕು. ಸೂಪರ್. ಹಾಗಿದ್ರೆ ಇದ್ರ ಹಣ್ಣನ್ನು ನಾವು ಮನೆಗೆ ಹೋದಾಗ ನೋಡೋಣ. ಮನೆಗೆ ಓಕೆ. ಹಾಗಿದ್ರೆ ಒಂದು ಹೊಸ ಫಲವನ್ನು ನಮಗೆ ಪರಿಚಯಿಸಿದಕ್ಕೆ ಧನ್ಯವಾದ. ಧನ್ಯವಾದ. ಧನ್ಯವಾದ.